ಅಲ್ಲಿ ಕೂತ್ಕೊಂಡು ಹೇಳ್ತಿದ್ರಣ್ಣ ಈಗ ಅಪ್ಪುಸರ್ ಡೈರೆಕ್ಷನ್ ಅಲ್ಲಿ ನಿಮ್ದು ಆಕ್ಟಿಂಗ್ ಅಲ್ಲಿ ಹಿಂಗ್ ತಿರುಗಿದ್ರೆ ನಾನೇ ಪ್ರೊಡ್ಯೂಸರ್ ಅಂತ. ಶಿವಣ್ಣ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈಗ, ನೆಕ್ಸ್ಟ್ ಅದನ್ನು ಮಾಡ್ತಾರೆ, ನಾವು ಅವ್ರ ಅಸಿಸ್ಟೆಂಟ್ ಆಗಿರ್ತೀವಿ ಅಷ್ಟೇ. ಏನು ಅಪ್ಪು ಡೈರೆಕ್ಷನ್ ನಾನು ಆಕ್ಟ್ ಮಾಡ್ಬೇಕಾದ್ರೆ ಶ್ರೀಕಾಂತ್ ಪ್ರೊಡ್ಯೂಸರ್ ಆದ್ರೆ ಏನ್ ತಪ್ಪಿದೆ? ಯಾಕಂದ್ರೆ ಎಲ್ಲಾರು ಪ್ರೊಡ್ಯೂಸರ್ಸ್ ಎಲ್ಲಾರು ನಮ್ಗೆಲ್ಲಾರು ಒಂದೇನೆ. ನಾನು ಮಾಡಿದ್ರು ನನ್ನ ಫಿಲ್ಮೇನೆ, ಶ್ರೀಕಾಂತ್ ಮಾಡಿದ್ರು ನನ್ನ ಫಿಲ್ಮೇನೆ, ಅಪ್ಪು ಮಾಡಿದ್ರು ನನ್ನ ಸಿನಿಮಾನೆ, ವಿಜಯ್ ಮಾಡಿದ್ರು ಸರಿ, ಉಪೇಂದ್ರ ಮಾಡಿದ್ರು ಸರಿ, ಧನಂಜಯ ಮಾಡಿದ್ರು ಸರಿ, ಅದು ನನ್ನ ಸಿನಿಮಾನೆ. ಎಷ್ಟು ಈಸಿಯಾಗಿ ಒಂದ್ 5 ನಿಮಿಷದಲ್ಲಿ ಒಂದ್ ಸಿನಿಮಾ ರೆಡಿ ಆಗೋಯ್ತು ನೋಡಿ ಸರ್. ಒಂದ್ ಅನೌನ್ಸ್ಮೆಂಟ್ ಇಂತಹ ಒಂದ್ ದೊಡ್ಡ ವೇದಿಕೆಯಲ್ಲಿ ರೆಡಿ ಆಗೋಯ್ತು. ಇನ್ನೇನು ಎಲ್ಲ ರೆಡಿ, ಟೈಟಲ್ ಒಂದ್ ಬಾಕಿ, ಟೈಟಲ್ ಖಂಡಿತವಾಗಿ ಸ್ವಲ್ಪ ದಿನದಲ್ಲಿ ಹೇಳ್ತೀವಿ. ಅಂಡ್ ಫುಲ್ ಟೀಮ್ ನ ಕರೆಯೋಕ್ಕಿಂತ ಮುಂಚೆ ಶ್ರೀಕಾಂತ್ ಸರ್, ಒಂದೇ ಒಂದ್ ಏವಿ ಇದೆ, ಸೊ ಎಲ್ಲ ಅತಿಥಿಗಳು ದಯಮಾಡಿ ಆ ಒಂದ್ ಏವಿನ ಇಲ್ಲೇ ನೋಡ್ಕೊಡ್ಬೇಕಂತ. ಸಾರಿ, ಅದಕ್ಕೂ ಮುಂಚೆ ಒಂದ್ ಫೋಟೋ ಪ್ಲೀಸ್. ಚರಣ್ ಸಾಮ್ರಾಟ್, ಸಾಮ್ರಾಟ್ ಪುನೀತ್ ನಾಗಿ ಸರ್, ನಮ್ ನಾಗೇಂದ್ರ ಸರ್, ಪ್ಲೀಸ್ ಬನ್ನಿ. ಜ್ಞಾನಿದ್ರ ನಮ್ಮ ಸಿನಿಮಾ ನಟಿಸಿದ ಕಲಾವಿದರು, ದಯವಿಟ್ಟು ಬನ್ನಿ. ಕೆಂಡ ಶ್ರೀಧರ ಸರ್, ಸ್ಪೀಡ್ ಆಗಿ ಬರ್ಬೇಕು ಜಲ್ದಿ. ಡೈರೆಕ್ಟರ್ ಇಷ್ಟು ಸ್ಪೀಡ್ ಆಗಿ ಕರೀತಾ ಇದಾರೆ, ದಯವಿಟ್ಟು ಎಲ್ರು ಬಂದ್ಬಿಡ್ಬೇಕು ಪ್ಲೀಸ್.